ನೀವು ಧರಿಸಿರುವ ಅರಿವೆಗಳ ಮೇಲೆ ಬಣ್ಣ ಬಣ್ಣದ ವಿನ್ಯಾಸ ಹಾಗೂ ರಚನೆಗಳನ್ನು ನೋಡಿ ನೀವು ಅಚ್ಚರಿ ಪಡೆದಿರಬಹುದು. ಇವುಗಳನ್ನು ಹೇಗೆ ಮಾಡಿರಬಹುದೆಂದು ಸೋಜಿಗ ಪಡೆದಿರಬಹುದು. ಈ ರಚನೆಯನ್ನು ಪಡಿಯಚ್ಚಿನಿಂದ ಮಾಡಿರುತ್ತಾರೆ. ಇಂತಹ ಪಡಿಯಚ್ಚುಗಳನ್ನು ನಾವೀಗ ತಯಾರಿಸುವ. ಇದಕ್ಕಾಗಿ ಡಬ್ಬಿಯ ಮುಚ್ಚಳ, ಎಸೆದು ಅಷ್ಟೊತ್ತು ಇಲ್ಲವೇ ಬಣಗಾರರ ರೋಲರ್ ಸಾಕು. ಇಲ್ಲಿ ನಾವು ಫಿಲ್ಮ್ ರೋಲರ್ ಡಬ್ಬಿಯ ಸುರುಳಿಗೆ ಗ್ಲೂದಿಂದ ಹಚ್ಚಿ ಒಂದು ಪಡಿಯಚ್ಚನ್ನು ತಯಾರಿಸುವ. ಈ ಡಬ್ಬಿಯ ಮುಚ್ಚಳದ ಮೇಲೆ ಗ್ಲೂ ಹಚ್ಚಿ ಇದರ ಮೇಲೆ ಸುರುಳಿಯ ರಚನೆಯನ್ನು ಅಂಟಿಸಬೇಕು. ನಾವು ಇಲ್ಲಿ ಸ್ಪೈರಲದ ರಚನೆಯನ್ನು ಮಾಡುವ. ಬೇಕಿದ್ದರೆ ರಬ್ಬರ್ ಬ್ಯಾಂಡ್ದಿಂದ ಬೇರೆ ಬೇರೆ ರಚನೆಗಳನ್ನು ಕೂಡ ನೀವು ಮಾಡಬಹುದು. ಈಗ ನಮ್ಮ ಪಡಿಯಚ್ಚು ತಯಾರಾಯಿತು. ಒಂದು ಪಾತ್ರೆಯಲ್ಲಿ ಬಣ್ಣವನ್ನು ತೆಗೆದುಕೊಂಡು ಈ ಮುಚ್ಚಳವನ್ನು ಅದರಲ್ಲಿ ಅದ್ದಿ ಅರಿವೆಯ ತುಂಡು ಇಲ್ಲವೇ ಕಾಗದದ ಮೇಲೆ ಒತ್ತಿದರೆ ಒಂದು ಚಂದವಾದ ವಿನ್ಯಾಸ ದೊರೆಯುವುದು. ಈ ಸ್ಪೈರಲ್ಗಳನ್ನು ಎಷ್ಟು ಬೇಕೋ ಅಷ್ಟು ಸಲ ನೀವು ಪಡಿಯಚ್ಚಿನಿಂದ ತಯಾರಿಸಬಹುದು. ಅರಿವೆಯ ಮೇಲೆ ಮುದ್ರಣ ಮಾಡುವಾಗ ಫ್ಯಾಬ್ರಿಕ್ ಕಲರನ್ನು ನೀವು ಉಪಯೋಗಿಸಬೇಕು. ಬೇಕಿದ್ದರೆ ಹಳೆಯ ಅಚ್ಚೊತ್ತನ್ನು ತೆಗೆದುಕೊಂಡು ಅದರಲ್ಲಿ ಬೇರೆ ಬೇರೆ ರಚನೆಗಳನ್ನು ಕೂಡ ನೀವು ಮಾಡಬಹುದು. ಇಲ್ಲಿಯ ರಚನೆಯಲ್ಲಿ ನಾವು ಸುರುಳಿಗಳನ್ನು ಉಪಯೋಗಿಸಿದ್ದೇವೆ. ಬೇಕಿದ್ದರೆ ಬಣ್ಣ ಹಚ್ಚಿದ ರೋಲರದ ಮೇಲೆ ಕೂಡ ಈ ರಚನೆಗಳನ್ನು ನೀವು ಮಾಡಬಹುದು, ಇಲ್ಲವೇ ಅಂಟಿಸಿ ಪಡಿಯಚ್ಚನ್ನು ಉಪಯೋಗಿಸಬಹುದು. ಇಲ್ಲಿ ಕೂಡ ಸುರುಳಿಗಳನ್ನು ಉಪಯೋಗಿಸಿ ರಚನೆಗಳನ್ನು ಮಾಡಲಾಗಿದೆ. ಇಂತಹ ಹಲವಾರು ರಚನೆಗಳನ್ನು ಹೊಂದಾಯಿಸಿ ಬಣ್ಣ ಬಣ್ಣದ ಡಿಸೈನ್ಗಳನ್ನು ಅರಿವೆಯ ಮೇಲೆ ನೀವು ಮಾಡಿ ತೋರಿಸಬಹುದು. ಇಂತಹ ಬೇರೆ ಬೇರೆ ವಿನ್ಯಾಸಗಳನ್ನು ಚಿತ್ರಿಸಿ ಈ ಕಾಗದವನ್ನು ಭಿತ್ತಿ ಚಿತ್ರದಂತೆ ಕೂಡ ಉಪಯೋಗಿಸಬಹುದು. ಮಾಡಲು ಬಹು ಸುಲಭ ಹಾಗೂ ನೋಡಲು ಬಹು ಅಂದವಾದ ಈ ಡಿಸೈನ್.